ಭಾಗದ ಅರಹತ್ತು ಕಡೆಯಲ್ಲಿ ನಡೆಯುವ ದೇವರ ಮತ್ತು ಜನ್ನ ಕಂಬಳದಲ್ಲಿ ಅನೇಕ ನಂಬಿಕೆ ಆಚರಣೆ ಇದೆ. ಕಂಬಳದ ಒಂದು ವಾರ ಮೊದಲು ಕಂಬಳ ನಡೆಸುವ ಮನೆತನದವರು ಅತಿ ಶುದ್ಧಾಚಾರದಲ್ಲಿದ್ದು ಮನೆಯ ದೈವ ಗ್ರಾಮ ದೇವರಲ್ಲಿ ಅನೇಕ ಸೇವೆಯನ್ನ ಮಾಡಬೇಕು. ಚೇರ್ಕಾಡಿಯಲ್ಲಿ ಮಾತ್ರ ಇರುವಂತಹ ಜನ್ನ ಕಂಬಳದಲ್ಲಿ ಒಂದು ವಿಶೇಷತೆ ಇತ್ತು. ಗದ್ದೆಯಲ್ಲಿ ಕಂಬಳದ ಕೋಣಗಳ ಓಟ ನಡೆಯುತ್ತಿದ್ದರೆ ಕಂಬಳ ಮನೆತನದ ಪಟ್ಟದ ಅರಸರು ರಾಜ ಪೋಷಾಕಿನಲ್ಲಿ ಕಂಬಳ ಗದ್ದೆಯ ಒಂದು ವಿಶೇಷ ಕಟ್ಟೆಯಲ್ಲಿ ಕುಳಿತು ಕಂಬಳವನ್ನ ವೀಕ್ಷಿಸುತ್ತಾರೆ. ಆಗಮಿಸಿದ ಕೋಣಗಳ ಓಟ ಮುಗಿಸಿ ಕೊನೆಯದಾಗಿ ಕಂಬಳ ಮನೆಯ ಕೋಣಗಳು ಗದ್ದೆಯಲ್ಲಿ ಓಟ ಮುಗಿಸಿದ ಬಳಿಕ ಮುಕ್ತಾಯದ ಒಂದು ಸನ್ನಿವೇಶ ಅತಿ ಕುತೂಹಲಕಾರಿ ಇದೆ. ಕರಾವಳಿಯ ಮೂಲ ನಿವಾಸಿಗಳಾದ ಕೊರಗ ಜನಾಂಗದ ಮರ್ದ ಅವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಡೋಲು ವಾದನದೊಂದಿಗೆ ಕೈಯಲ್ಲಿ ಒಂದು ದಂಡವನ್ನು ಹಿಡಿದು ಕಂಬಳ ಗದ್ದೆಗೆ ಬರುತ್ತಾರೆ. ತಲತಲಾಂತರದಿಂದ ಬಂದಂತೆ ಮನೆತನದ ಹಿರಿಯ ವ್ಯಕ್ತಿ ಕಂಬಳ ಗದ್ದೆಗೆ ಐದು ಅಡಕೆಯನ್ನ ಒಂದೊಂದಾಗಿ ಎಸೆಯುತ್ತಾರೆ. ಕೊನೆಯದಾಗಿ ತೆಂಗಿನಕಾಯಿಯನ್ನ ಎಸೆಯುವುದನ್ನ ಗದ್ದೆಯಲ್ಲಿರುವ ವ್ಯಕ್ತಿ ಒಂದು ಪೆಟ್ಟಿನಲ್ಲಿ ಕಾಯಿಯನ್ನ ದಂಡದಿಂದ ಹೊಡೆಯಬೇಕು. ಕಾಯಿ ಹೊಡೆಯುವುದು ಹೆಚ್ಚು ಕಡಿಮೆಯಾದಲ್ಲಿ ಕುಟುಂಬಕ್ಕೆ ಅಥವಾ ಮುಖ್ಯಸ್ಥರಿಗೆ ಅಪಾಯ ಎನ್ನುವ ನಂಬಿಕೆ ಇದೆ. ಕಂಬಳದಲ್ಲಿ ಚೇರ್ಕಾಡಿ ದೊಡ್ಡಮನೆ ಜಯರಾಮ ಹೆಗ್ಡೆಯವರು ತೆಂಗಿನಕಾಯಿಯನ್ನ ಎಸೆದು ಸಂಪ್ರದಾಯವನ್ನ ಮುನ್ನಡೆಸಿದ್ರು. ಬಳಿಕ ಮನೆಯಲ್ಲಿ ಆರತಿ ಬೆಳಗಿ ಸ್ವಾಗತಿಸಲಾಯಿತು. ಬಿಎಸ್ ಆಚಾರ್ಯ, ದಿಕ್ಸೂಚಿ ಟಿವಿ, ಬ್ರಹ್ಮಾವರ.